ದಿವ್ಯವಾಗಿರುವ ರಥವನ್ನು ಯಾರು ಕೆಳಗಿಳಿದು ಬಂದ ಆಕ್ರಮೆ ಆಶ್ಚರ್ಯವಾಗುತ್ತಾ ಇದೆ. ತಾವು ಯಾರೋ ಮಹಾನ್ವಿತರಾಗಿರಬೇಕು. ಯಾಕೆ ಬಂದ್ರಿ? ತಾವು ಯಾರು? ಪ್ರಭು ದೇವನಿ ಲಾಲಿಸಿ ಕೇಳು ಸ್ವಾಮಿ. ಕೇಳುಪುರುಹೂತ ಕಳುಹಿದ ಧನುಷರಗಳ ವರೂಥ ಸಹವರ ಹಂಗಿದೊಳಗಾಗುವನು ನಾನಲ್ಲ. ನೀ ತೆರಳು ನಭ ಕಲ್ಲದೊಡೆ ನಮ್ಮಿ ತೆರನ ಸಮರಾಂಗಣದ ಸತ್ವಾತಿಶಯ ಪರಿಗಿಸುವ ಮನವಿರೆ ಬಿತ್ತೆ ಸಾರೆ ಭಗವಂತ. ಅದು ಸುರ ಆ ದೇವೇಂದ್ರ ನಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಇರಿಸಿ. ದೇವೇಂದ್ರ ಅಮೂಲ್ಯವಾಗಿರುವಂತಹ ರಥ ಹಾಗೂ ಈ ಆಯುಧಗಳನ್ನು ಕೊಟ್ಟು ಕಳುಹಿಸಿದ್ದಾರೆ. ಹೌದು ಪ್ರಭು. ಮಾತಲಿ ಸ್ವೀಕರಿಸಿ. ಸೂರ್ಯ ವಂಶದಲ್ಲಿ ಹುಟ್ಟಿರುವಂತಹ ಯಾವನೇ ಒಬ್ಬ ವ್ಯಕ್ತಿ ಮತ್ತೊಬ್ಬರ ಹಂಗಿಗೊಳಗಾದ ಕಥೆಯೇ ಇಲ್ಲ. ತಮ್ಮಿಂದಾದಂತಹ ಸಹಾಯವನ್ನು ಮಾಡುವುದೇ ವಿನಃ ಮತ್ತೊಬ್ಬರ ಸಹಾಯವನ್ನು ಯಾಚಿಸುವ ಆ ಮನೋಧರ್ಮ ಸೂರ್ಯವಂಶದವರಿಗಿಲ್ಲ. ಇಂದಿನ ದಿನದಲ್ಲಿ ದೇವೇಂದ್ರ ಕೊಟ್ಟು ಕಳುಹಿದಂತಹ ರಥವನ್ನು ಈ ಆಯುಧವನ್ನು ಸ್ವೀಕರಿಸಿದೆ ಅಂತಾದ್ರೆ ನಾನವರ ಹಂಗಿಗೊಳಗಾಗುವುದಕ್ಕೆ ಸಾಧ್ಯವೇ ಹೇಳು. ಆದ್ದರಿಂದ ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸ್ವೀಕರಿಸುವುದಕ್ಕೆ ಸಿದ್ಧನಿಲ್ಲ. ನೀನು ನಭವನ್ನು ಸೇರು. ಹಾಗೊಂದು ವೇಳೆ ನನಗೆ ಹೋಗುವುದಕ್ಕೆ ಇಚ್ಛೆ ಇಲ್ಲದೇ ಇದ್ರೆ ರಾಮರಾವಣರ ಕದನ ಕೌತುಕವನ್ನು ಕಾಣಬೇಕೆಂಬ ತವಕ ನಿನಗಿದ್ದುದೆ. ಆದರೆ ಸ್ವಲ್ಪ ಹಿಂದೆ ಸರಿದಿರಲಿಲ್ಲೋ ದೇವ. ತಾವು ಈ ಮಾತನ್ನು ಹೇಳುದು ಸರಿಯಲ್ಲ. ಇದು ನನ್ನ ಒಬ್ಬನ ಮಾತಲ್ಲ, ಅದು ತಮ್ಮ ಜೊತೆಯಲ್ಲಿದ್ದಂತೆ ಎಲ್ಲಾ ಕಪಿವೀರರು ಕೂಡ ಹೇಳುತ್ತಾ ಇದ್ದಾರೆ. ತಾವು ರಥವನ್ನು ಹೇರಿ ಯುದ್ಧವನ್ನು ಮಾಡ್ತಾರೆ, ಚಂದವನ್ನು ಕಣ್ ತುಂಬಾ ಕಾಣಬೇಕು, ಸಂತೋಷ ಪಡಬೇಕು ಎಂಬಾಗಿ ನಾವು ಎಲ್ಲರೂ ಕೂಡ ಅದೇ ನಿರೀಕ್ಷೆಯಲ್ಲಿದ್ದೇವೆ ಎಂದಾದಾಗ ಆ ನಿರೀಕ್ಷೆ ಭಂಗವಾಗಬಾರದು, ಸಂತೋಷ ಸ್ವೀಕರಿಸಬೇಕೆಂದು ಭಿನ್ನವಿಸಿಕೊಳ್ಳುತ್ತಾರೆ. ಗಣಪತಿ ಹಂಗಿನಲ್ಲಿ ಗೆಲ್ಲುವ ವಿಧಾನ ತಪ್ಪದು ಎನ್ನುತ್ತ ರಥವೇರಿದನು ಕರವೈರಿ.
ಶ್ರೀರಾಮಚಂದ್ರವ ಅದು ದೇವೇಂದ್ರನ ಮಾತಿಗೆ ಕಟ್ಟು ಬಿದ್ದಲ್ಲ. ನಿನ್ನ ಮಾತಿನನ್ನು ಮಾತನ್ನು ಸ್ವೀಕರಿಸುವುದಕ್ಕೆ ಸಿದ್ಧನಾಗಿಯಲ್ಲ. ನಮ್ಮ ಒಡನಾಡಿಗಳಾಗಿದ್ದಂತಹ ವಾನರರು ಅದೋ ಅವರೆಲ್ಲವರೂ ಕೂಡ ಈ ಹೊತ್ತು ರಥವೇರಿ ನೀನು ಯುದ್ಧ ಮಾಡುವ ಚಂದವನ್ನು ಕಾಣಬೇಕೆಂಬ ಹಾಗೆ ಹಂಬಲಿಸ್ತಾ ಇದ್ದಾರೆ. ಅವರಿಗೂ ಒಂದು ಆಸೆ ಇದೆ. ಅವರಿಗೆ ಬೇಕಾಗಿ ನಾನು ರಥವನ್ನು ಏರ್ತೇನೆ, ಮತ್ತೊಬ್ಬರ ಹಂಗಿಗೆ ನಾನು ಒಳಗಾಗಬೇಕೆಂಬ ಹಾಗೆ ದೈವ ಇಚ್ಛೆ ಅಂದ್ರೆ ಮೀರುವುದಕ್ಕೆ ಸಾಧ್ಯವೇ ಹೇಳು? ಖಂಡಿತ ಇಲ್ಲ. ಅವರ ಮಾತಿಗೋಸ್ಕರವಾಗಿ ರಥವನ್ನು ಏರಿ ಯುದ್ಧಕ್ಕೆ ಸಿದ್ಧನಾಗ್ತೇನೆ. ಶಿರವನ್ನು ತರಿದು ಆಮೇಲೆ ಅವರನ್ನು ವಿಚಾರಿಸಿಕೊಳ್ಳುತ್ತೇನೆ. ಅಧರ್ಮ ರೂಪ ಆಗುವುದಿಲ್ಲ. ಏನೇ ಮಾಡ್ತೇನೆ, ಹೇಗಾದ್ರೂ
ನಿಮ್ಮನ್ನು Thank you.
ಭಲ್ಲ ನಿನ್ನ ಆ ವಿರೋಧಾವಳಿಗಳನ್ನು ಹೇಳಿಕೊಳ್ಳುವಂತಾಗತ್ತೇ ಇಲ್ಲ. ಹಿಂದೊಂದು ಕಾಲಕ್ಕೆ ಅನರಣ್ಯಕರನ್ನು ನೀನು ವಧಿಸಿದೆ. ಹೇಗೆ ವಧಿಸಿದೆ? ಸಮಾಧಿ ಸ್ಥಿತಿಯಲ್ಲಿದ್ದವ ಹಿಂದಿಂದ ಹೋಗಿ ಅವನನ್ನು ಚಿತ್ರಹಿಂಸೆಗೊಳಪಡಿಸಿದ್ರೆ ಸಾಯುವ ಕಾಲಕವನಾಡಿದಂತಹ ಮಾತು ತನ್ನ ವಂಶತ್ವದಿಂದಲೇ ನಿನಗೆ ಮರಣ ಬರಲಿ ಎಂಬ ಹಾಗೆ. ಆಮೇಲೆ ವೇದಾವತಿಯ ಶಾಪ, ಅದು ಮತ್ತೊಬ್ಬ ಹೆಣ್ಣನ್ನು ಕೆಣಕಿದ ಕ್ಷಣವೇ ನಿನಗೆ ಮರಣ ಎಂಬ ಹಾಗೆ ಸೀತೆಯನ್ನು ನೀನು ಕೆಣಕಿದ್ದರಿಂದಲಾಗಿ ನಿನ್ನ ಮರಣದ ಹಾದೇ ಸುಲಭವಾಗುತ್ತಿದೆ. ವಿಶೇಷವಾಗಿರುವ ಧನಸ್ಸನ್ನು ನನ್ನ ಕರಕಿತ್ತವರಿದ್ದಾರೆ. ಅದು ಶರೀರದಲ್ಲಿ ವಿಶೇಷವಾಗಿರುವಂತಹ ಲವಲವಿ ಕಾಣಿಸ್ತಾ ಇದೆ. ರಥವನ್ನು ಏರುತ್ತೇನಂತೆ ನೋಡೋಣ. ಬ್ರಹ್ಮಾಂಡ ಕೃಪೆ ಸಾಲ
ಆದುದರಿಂದ ಅಂತರಂಗದ ಕಣ್ಣನ್ನು ತೆರೆದು ನೋಡಿದೆನು ಅಂತಾದ್ರೆ, ಆಹಾ, ಮೇಲೆ ನೋಡಿದೆ ಅಂತಾದ್ರೆ ಪಾತ ಆಕಾಶಕ್ಕಿಂತಲೂ ಆರು ಅಂಗುಳ ಮೇಲೆ, ಕೆಳಗೆ ನೋಡಿದೆನೆಂದಾದ್ರೆ ಪಾತಾಳಕ್ಕಿಂತಲೂ ಮೀರಿ ನಿಂತಿದೆ ಈತನ ವಿರಾಟ ಸ್ವರೂಪ. ಸಾಮಾನ್ಯ ರಾಮನೆಂದು ನಾನು ಹೋರಾಡಿದೆ, ಸಾಮಾನ್ಯ ರಾಮನಲ್ಲ ಈತ, ಸತ್ಯ ದರ್ಶಕ ಹೌದು ಹೌದು ಈತನ ದೇಹದಲ್ಲಿ ಓಹೋ ನವಬ್ರಹ್ಮರು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಎಲ್ಲವೂ ಇವನ ದೇಹದಲ್ಲಿ ಅಡಕವಾಗಿ ಹೋಗಿದೆ. ಈತನನ್ನು ನೋಡಿದನೆಂದಾದ್ರೆ ನಾನು ಯಾವುದನ್ನು ನೋಡಬೇಕು ಎಂದು ಹಂಬಲಿಸ್ತಾ ಇದ್ದೆನು, ಅದನ್ನು ಈಗ ನೋಡಿದೆನಲ್ಲ. ಇನ್ನು ಯಾಕೆ, ಬೇರೆ ಯಾರೂ ಅಲ್ಲ ಈತ, ಅಖಿಲ ಅಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಈತನೇ. ಹೌದು, ಈತನನ್ನು ನೋಡಿದ ಮೇಲೆ ರಾವಣನ ಜೀವನವು ಪಾವನವಾಗಿ ಹೋಯಿತು. ಒಂದೊಮ್ಮೆಗೆ ಈ ಕಣ್ಣುಗಳಿಂದ ನೋಡುತ್ತಾ ನೋಡುತ್ತಾ ಅಲ್ಲಿ ಮೈ ಮರೆಯುತ್ತೇನೆ ನೋಡೋಣ, ಮೈ ಮರೆಯುತ್ತೇನೆ. ದಶಕಂಧನ ನಯ ನುಡಿಯಳು ಮಾತಾಡಿಸಲು ಉಪಕ್ರಮಗೈದ ಕ್ಷಣಕ್ಕೆ ವಿಶ್ವಾಕೃತಿಯನ್ನು ಕಂಡ ತಕ್ಷಣವೇ ರಾವಣ ಮೈ ಮರೆದು ನಮ್ಮನ್ನು ಹಾಡಿ ಸ್ತುತಿಗೈಯುತ್ತಾ ಇದ್ದಾರೆ. ತಪ್ಪನ್ನು ಒಪ್ಪಿಕೊಳ್ಳುವುದರ ಜೊತೆಯಲ್ಲಿ ಕ್ಷಮೆಯನ್ನು ಯಾಚಿಸುವುದಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಮೊದಲಿನ ಮಾನವಾಕೃತಿಯಿಂದ ಇವನ ಮುಂದೆ ಕಾಣಿಸಿಕೊಡ್ತೇನೆ, ಹಿತ ವಚನವನ್ನು ನೋಡಿಸ್ತೇನೆ. ಇನ್ನು ಛಲದಿಂದ ಮುಂದುವರೆದರೆ ಏನೂ ಪ್ರಯೋಜನ ಇಲ್ಲ. ಮಾಡಿದಂತಹ ತಪ್ಪನ್ನು ಒಪ್ಪಿಕೊ, ಅದು ಮಡದಿ ಜಾನಕಿಯನ್ನು ನನ್ನ ಬಳಿಗೆ ಒಪ್ಪಿಸು, ವಿಭೀಷಣನ್ನು ಬರಮಾಡಿಕೊ. ಅನ್ಯೋನ್ಯವಾಗಿ ಜೊತೆಯಲ್ಲೇ ಇರುವುದಿದ್ರೆ ಆಕ್ಷೇಪವಿಲ್ಲ. ನಿನ್ನನ್ನು ಕರುಣಾ ರಸದಿಂದ ಸುರಿಸುವುದರ ಮೂಲಕ ನಿನ್ನನ್ನು ಉದ್ಧರಿಸ್ತೇನೆ, ಕಾಪಾಡ್ತೇನೆ. ಮಿಕ್ಕಿನ ಸಿರಿಯು ತನಗಿದ್ದುಂಟು ಕೇಳಿದ್ದಿಲ್ಲಯ್ಯ ನಂದನೆಯ ನಿನ್ನೋಳ ಹಲ ವಿರಗಿ ಸಲಿ ಕಂಚಿದರೆ ಅಯ್ಯ ಗಿರಿಜಾಲವನ ಭಟ್ಟನೆ ತಾಳರಿಗ ಒಪ್ಪಿದ ದಶಗಂಟ ಜಾನಕಿಯನ್ನು ಮರಳಿ ಬಿಟ್ಟು ಕೊಡಬೇಕೆ, ಅಂಬರವೇ ಕುಸಿಯಲಿ
ಭೂಮಿಯೇ ಬಾಯ್ದೆರೆದು ಬರಲಿ, ಸರದಿಯೇ ಬತ್ತಿ ಹೋಗಲಿ, ಅಥವಾ ನಮ್ಮ ದೇವರಾದಂತಹ ಮುಕ್ಕಣ್ಣನೇ ಮುಡಿದುಡಿಲ್ಲಲಿ, ನಿನ್ನ ಜಾನಕಿಯನ್ನು ಬಿಟ್ಟು ಕೊಡುವ ಮಾತು ಇಲ್ಲ ಇಲ್ಲ ಇಲ್ಲ. ಶರೀರ ವಿಭೀಷಣ ಹೇಳ್ತಾ ಇದ್ದಾನೆ, ಅಣ್ಣನನ್ನು ಕೊಲ್ಲುವುದರಲ್ಲಿ ಯಾವುದೇ ಧರ್ಮವಿಲ್ಲ, ಅವನನ್ನು ಕೊಂದು ಕಡೆ ಎಂಬ ಹಾಗೆ ಯಾವುದೇ ಸ್ಥಳಕ್ಕೆ ಪ್ರಯೋಗಿಸಿದ್ರೂ ಶರಾವಳಿಗಳಿಂದ ಅವನಿಗೆ ಮರಣವಿಲ್ಲವಂತೆ, ಹಿಂದೊಂದು ಕಾಲಕ್ಕೆ ಕೈಲಾಸ ಶಿಖರವನ್ನು ಏರುವುದಕ್ಕೆ ಮುಂದಾಗಿದ್ದ ಕಾಲಕ್ಕೆ ನಂದಿಯನ್ನು ಕಂಡಿವ ಅಣಕಿಸಿದನಂತೆ, ಅದೋ ಜಂಬೀರ ಬಲವಂದನ್ನವರ ಎದೆಗೆಸಿದನಂತೆ, ಮುಂದಪ್ಪ ಮಾನವನಿಂದ ನಿನ್ನ ಹೃದಯ ಗಾತಿಸಲ್ಪಟ್ಟಾಗ ನಿನಗೆ ಮರಣ ಬರಲಿ ಎಂಬ ಹಾಗೆ ನಂದಿಕೇಶನ ಶಾಪವಿದೆ ಅಂತೆ. ಅದೋ ಬ್ರಹ್ಮಾಸ್ತ್ರವನ್ನು ಇವನ ಜೊತೆಗೆ ಗುರಿ ಹಿಡಿದು ಪ್ರಯೋಗಿಸ್ತೇನೆ. ಗಗ್ರ ಪೂಜ್ಯರ ಪೇರಿನೇನೆ ಗಂಗೆಯ ನುಡಿದನು ವೇದ ಸನುಮತ. ಅಜಯ್ಯ ಯುಧಿಷ್ಠಿರ, ರಾಜಸೂಯಾಂತರದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಹೌದು, ಇವತ್ತು ಮಾಡುವಂತ ಅಗ್ರಪೀಠದ ಪೂಜೆ ಅಥವಾ ಅಗ್ರಪೀಠದ ಅವಕಾಶ ಯಾರಿಗೆ ಒದಗಿಸಬೇಕೆನ್ನುವುದನ್ನು ನಾನು ಸಾಕಷ್ಟು ಯೋಚನೆ ಮಾಡಿದೆ, ತರ್ಕಿಸಿದೆ ತಮ್ಮಂದಿರನ್ನು ಸೇರಿಸಿಕೊಂಡು. ಆದರೂ ನಮಗೆ ಸೂಕ್ತ ವ್ಯಕ್ತಿ ಅನ್ನುವ ಹೊಳೆಯಲಿಲ್ಲ. ಹೌದು, ವೇದ ಸಮ್ಮತವಾಗಿಯೂ ಸೇರಿರುವಂತಹ ವಿದ್ವಜ್ಜನರಿಗೆ ಅನುಕೂಲವಾಗಿಯೂ ನ್ಯಾಯಾತೀತವಾಗಿ ವ್ಯವಹಾರವನ್ನು ಮಾಡುವಂತವನೊಬ್ಬರು ಪಟ್ಟಕ್ಕೆ ಬರಬೇಕಾಗುತ್ತದೆ. ನಿಜ ಅಜ್ಜಯ್ಯ, ನಮ್ಮ ತಲೆಗೆ ಹೊಳೆಯುವುದಿಲ್ಲ, ಯಾರಾಗಬಹುದು ಅಂತ ನೀವೇ ಸೂಚಿಸಬೇಕು ಅಂತ ಪ್ರಾರ್ಥನೆ. ನೀ ಭೂಮಿಯ ಪೂಜಾ ಪಾತ್ರ ಗೋವಿಂದವಲ್ಲದೆ ಬೇರಿದ್ದುಂಟೆ. ಧರ್ಮರಾಯ, ತುಂಬಿದಂತಹ ಸಭೆಯಲ್ಲಿ ಬುದ್ಧಿವಂತರಾದರೂ ಕೇಳಬೇಕಾದಂತಹ ಪ್ರಶ್ನೆಯನ್ನೇ ಕೇಳಿದ್ದಿ. ನಮ್ಮ ಕರೆಗೆ ಹೋಗೊಟ್ಟು ಅದೆಷ್ಟೋ ಧರಣಿ ಪಾಲಕರು ಬಂದು ಸೇರಿದ್ದಾರೆ, ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿದ್ದಾರೆ. ಹಾಗಿರುವಾಗ ಅಗ್ರಪೀಠ ಕೊಡುದು ಯಾರಿಗೆ ಎಂಬ ಅಂತ ಜಿಜ್ಞಾಸೆ ಅಲ್ಲವೇ ನಿನಗೆ. ಹಾಗೂ 14 ಲೋಕದಲ್ಲಿ ಶ್ರೇಷ್ಠವಾದ ಲೋಕ ಸ್ವರ್ಗ, ಅಷ್ಟ ದಿಕ್ಪಾಲಕರ ಪಂಕ್ತಿಯಲ್ಲಿ ಶ್ರೇಷ್ಠ ಸ್ಥಾನ ಶ್ರೇಷ್ಠ ಪದವಿಯನ್ನು ಕೊಡುದು ಕೈಲಾಸ ವಾಸಿಯಾದ ಪ್ರಭು ಪರಮೇಶ್ವರ ದೇವರಿಗೆ. ಆದ್ರೆ ಇದು ಕೆಳಲೋಕ, ಇಲ್ಲಿ ಅಂತ ಯೋಗ್ಯತಾವಂತ ಯಾರಿದ್ದಾರೆ ಆಲೋಚನೆ ಮಾಡಬೇಕಂತ ಅಗತ್ಯವೇ ಇಲ್ಲ. ಬೇಕಾದಷ್ಟು ಹಾಲು ಕೊಡುವಂತ ಒಂದು ಕಾಮಧೇನು ಮನೆಯಲ್ಲಿ ಇರುವಾಗ ಒಂದಿಷ್ಟು ಹಾಲಿಗೆ ಬೇಕಾಗಿ ಮತ್ತೊಬ್ಬರ ಮನೆಯಲ್ಲಿ ಯಾಕೆ ಅಲೆದಾಡುವುದು? ನಮ್ಮನ್ನೆಲ್ಲ ಸದಾ ಕಾಪಾಡುವಂತ ಗೋಪಾಲಕೃಷ್ಣನೇ ಇರುವಾಗ ಮತ್ತೊಬ್ಬರ ಬಗ್ಗೆ ಆಲೋಚನೆ ಮಾಡಬೇಕಂತ ಅಗತ್ಯವೇ ಇಲ್ಲ. ಆದ್ದರಿಂದ ಆತನಿಂದ ಕರೆದುಕೊಂಡು ಬಂದು ಅಗ್ರಪೀಠದಲ್ಲಿ ಕುಳ್ಳಿರಿಸಿ ಪೂಜೆ ಮಾಡುವಂತ ವ್ಯವಸ್ಥೆಯನ್ನು ಮಾಡಯ್ಯ. ಬಹಳ ಸಂತೋಷ ಆಗಿದೆ, ಎಲ್ಲರೂ ಅಲ್ಲಲ್ಲೇ ತಲೆ ತೂಗುತ್ತಾ ಇದ್ದಾರೆ. ಅಜ್ಜಯ್ಯ ಸರಿಯಾದ ತಲೆಯನ್ನು ಕೊಟ್ಟಿದ್ದಾರೆ. ತಮ್ಮ ಸಹದೇವ ಹೋಗು, ಭಗವಂತನನ್ನು ಕರ್ಕೊಂಡು Thank you.
ಎಷ್ಟೋ ಮಂದಿಗಳನ್ನು ಮೋಸದ ಮೂಲಕ ಹಾಕೊಂಡು ಬರೀತಾನೆ. ದೊಡ್ಡ ನರ ಹಂತಕ ಇವ. ಹಾಗಾಗಿ ಹಂತಕನಾದಂತ ಇವನ ವಿರೋಧ ಬೇಡ. ಕೃಷ್ಣನ ಬಲು ಹೀಗಂತಿ ಸುಮ್ಮನೆ ಕುಳಿತಿದ್ದಾರೆ. ಇನ್ನು ಕೆಲವರು ಹರಿಪಕ್ಷದಲ್ಲಿ ಇವರನ್ನು ಸರ್ವೋತ್ತಮ ಶ್ರೀಹರಿ ದೇವರು ಅಂತ ಹೇಳುವರು. ದೇವರು ಯಾರು ಜೀವರು ಯಾರು ಎಂಬಂತ ಪರಿವೆ ನಮಗೆ ಚೆನ್ನಾಗಿಯೇ ಇದೆ. ಕೆಲರಲುಕಿದ ಭೀತಿಯಲ್ಲಿ ಕೆಲರಿದೆ ಕಮಗಂದು ಇವರೆಲ್ಲ ಕುಳಿತಿದ್ದಾರೆ. ಆದ್ರೆ ನಾನು ಹಾಗೆ ಕುಳಿತುಕೊಳ್ಳೋನಲ್ಲ. ಚೈತ್ಯಾಧಿಪತಿಯಾದಂತ ಶಿಶುಪಾಲನಿದ್ದೇನೆ. ಮಾನ ಧನ ಮಾನಕ್ಕೆ ಧಕ್ಕೆ ಬರ್ತದೆ ಅಂತಾದ್ರೆ ಆ ಕಾಲದಲ್ಲಿ ಎದ್ದು ಯಾವ ಸಭೆಯಲ್ಲಾದ್ರೂ ಆಕ್ಷೇಪಿಸುವಂತ ಖ್ಯಾತಿ ನನಗೆ ಇದ್ದೇ ಇದೆ. ಹಾಗಾಗಿ ಎದ್ದು ನಿಂತಿದ್ದೇನೆ. ಯಾರೋ ಪೀಠ ಕೊಟ್ಟವ ಯಾರು ರಚಿಸುತ್ತಿರುವಂತಹ ವಸುದೇ ಪಾಲಕರಿಂದ ನಡೆಸಲ್ಪಟ್ಟಂತಹ ಮಹಾಸಭೆ. ಒಬ್ಬರಿಂದ ಒಬ್ಬ ಒಬ್ಬರಿಂದ ಒಬ್ಬ ಯೋಗ್ಯತಾ ಸಂಪನ್ನರಿದ್ದಾರೆ. ಇಂತಹ ಯೋಗ್ಯತೆ ಉಳ್ಳವರುವಂತಹ ಸಭೆಯಲ್ಲಿ ಕೇವಲ ಕಳ್ಳನಾದಂತಹ ಕಳ್ಳರ ಕುಲಗುರುವಾದಂತಹ ಈ ಯಾದವರನ್ನು ಪೀಠ ಕೈಯಾರಿಸಿದೆಯಲ್ಲ, ಯಾಕೆ ಏರಿಸಿದೆ ಹೇಳು, ಯಾಕೆ ಏರಿಸಿದೆ ಹೇಳು. ಇವನು ದೇವನಂದೇ, ಇವನು ದೇವನಂದೇ.
ಪೂಜಿಸಲು ಪಲ್ಲವ ಮಹಾಜನ ಬೇಕತ್ವ ಖಂಡಿಸಿದಿರಿ ವ್ಯರ್ಥ. ಯಾದವರಿಗೆ ಮೊದಲಿನ ಶಾಪ ಯಯಾತಿಯಿಂದ ಶಾಪಕ್ಕೊಳಗಾದಂತಹ ವಂಶವದು. ಶಾಪಗ್ರಸ್ತವಾದಂತಹ ವಂಶದಲ್ಲಿ ಹುಟ್ಟಿ ಬಂದವರಿಗೆ ದೇವತ್ವ ಇದೆ ಹಾಗೆ ಹೀಗೆ ಅಂತ ಪೀಠ ಕೈಯಾರಿಸಿದಲ್ಲ. ಇದರಿಂದ ಏನಾಯ್ತು ಮಲ್ಲಯ್ಯ? ನಿಷ್ಠಾನ್ನ ಬದಲವನ್ನು ಬುಜ್ಜಿಸಿ ಗೋಮೂತ್ರದಲ್ಲಿ ಬಾಯಿ ಪೂಸಿದ ಹಾಗೆ ಆಗಿ ಹೋಯ್ತು ನಿಮ್ಮ ವ್ಯವಹಾರ. ನಿಮ್ಮ ಯಜ್ಞ ಹಾಳಾಗಿದೆ. ಯಾರು ಸೂಚಿಸಿದ್ಯಾರೋ ನಿನಗೆ? ಯಾರು ಸೂಚಿಸಿದ್ಯಾರು? ಯಾರು ಮುದಿ ಚರಣ ನಿನಗೆ ವರ್ಷ 800 ಆಯ್ತಂತೆ. 800 ವರ್ಷವಾಗಿ ಏನು ಪ್ರಯೋಜನ? ಬುದ್ಧಿಯ ಸಂತೋಷ ಇಲ್ಲ ನನಗೆ. ನಾನು ಪೀಠ ಏರುವುದಿಲ್ಲ ಎಂಬಾಗ ಶಪಥ ಮಾಡಿದವ ನೀನು. ನಾನು ಸಿಂಹಾಸನದ ಹಿಂದಿರ್ತೇನೆ. ನಿನ್ನ ರಾಜಕೀಯ ಹಿಂದಿನ ರಾಜಕೀಯ. ಇವರಿಗೆ ಪೀಠ ಏರಿ ರಾಜಕಾರಣ ನಡೆಸುವುದಲ್ಲ, ಪೀಠದ ಹಿಂದಿರಿದುಕೊಂಡು ರಾಜಕೀಯ ನಡೆಸುವಂತ ವ್ಯವಹಾರ. ಈ ನೆರೆದ ಸಭೆಯ ಮಧ್ಯದಲ್ಲಿ ಇಂತಹ ಗೋವರ್ಧನ ಸೂಚಿಸಿ ನಮ್ಮ ಮಾನ ಮರ್ಯಾದೆ ಕೆಲಕ್ಕೆ ಪ್ರಯತ್ನ ಪಟ್ಟಿಯಲ್ಲ. ಬತ್ತಿ ಹೋದ ದವಡೆಯಲ್ಲಿ ಉಳಿದಂತಹ ಹಲ್ಲುಗಳು ಅದನ್ನು ಕುಟ್ಟಿ ಹೊಟ್ಟೆ ಸಭೆಯಲ್ಲಿ ಈತಗಳು ಬಹು ಯೋಗ್ಯರದೇ ವಿಖ್ಯಾತವೇ ದವ್ಯಾಸ ಗುರು ಕೃಪಾ ರಿವರ ನೀನುಳಿದು ಕೃಷ್ಣ ಬೋದು ಕೊಡುವನೆ ಬೇರೆ ಕೊಡುವುದೇ. ಭೂತಾಳೇಶ್ವರ ಮುಂದೆ ಮನ್ನೆ ಬುದ್ಧು ಚಿತ್ತವಲ್ಲೆಂದ ಅಪರಿಮಿತ ಪವಿತವಾಗಿ ಸೇರಿದಂತಹ ಭೂತಾಧಿಪರ ಸಭೆ ಇದು. ಅವರ ಅಪರಿಮಿತ ವಧೆ ಅದು ಇವರಿಂದಾಗಿ ಹೋಗಿದೆ. ವಿಖ್ಯಾತ ವೇದವ್ಯಾಸ ಗುರುಕುಮಾರರು, ಆಮೇಲೆ ಶತಮಾಚಾರ್ಯರು, ದೃಪದನೇ ಮೊದಲಾದ ಹಿರಿಯರು ಇವರನ್ನೆಲ್ಲ ಕಡೆಗಣಿಸಿ ಕೃಷ್ಣನಿಗೆ ಪೀಠ ಕೊಡಬೇಕು ಅಂತ ಆದ್ರೆ ಏನು ಕಾರಣ? ಕೃಷ್ಣನನ್ನು ಉದ್ಧರಿಸಬೇಕು ಅಂತ ಉಂಟು ಇವರಿಗೆ. ಅದಕ್ಕೆ ಸಭೆ ಹೇಗಾಗಬೇಕು? ಪಾಂಡವರ ಸಭೆಯಲ್ಲಿ ಬೇಕಾದ್ರೆ ಕೊಡಲಿ, ನೆರೆದಂತಹ ಧರಾಂಡರ ಸಭೆಯಲ್ಲಿ ಇವನಿಗೆ ಪೀಠ ಕೊಡುವುದು ಅಂತಾದ್ರೆ ನಮ್ಮ ಆಕ್ಷೇಪ ಇದ್ದೇ ಇದೆ. ಅರ್ಜುನರಿಗೆ ಹೆದರಿ ನಾವು ಕಪ್ಪವನ್ನು ಕಟ್ಟಿದ್ದೇವೆ. ಇವರಿಗೆ ಸಹಕಾರ ನೀಡಿದ್ದು ನಾವು. ಹೌದು, ನಾವು ಕಪ್ಪ ಕಾಣಿಕೆ ಕೊಟ್ಟಿವರು ಮಾಡಿದ್ದೇನು.